ಪರಿಷತ್ ವಿಸರ್ಜನೆ ಬಗ್ಗೆ ಸಚಿವ ಟಿಬಿ ಜಯಚಂದ್ರ ಹೇಳಿಕೆ ಬಗ್ಗೆ ಪರಿಷತ್ನಲ್ಲಿ ಚರ್ಚೆ ನಡೆಯುವಾಗ ವಿಷಯ ಪ್ರಸ್ತಾಪಿಸಿದ ಬಿಜೆಪಿ ಸದಸ್ಯ ಜಗ್ಗೇಶ್ ಎಂದಿನಂತೆ ತಮ್ಮ ಸಿನಿಮಾ ಶೈಲಿಯಲ್ಲಿ ಸಚಿವರನ್ನ ತರಾಟೆಗೆ ತೆಗೆದುಕೊಂಡ್ರು. ಸಂವಿಧಾನ ರಚನೆಯಾದ ಮೇಲೆ ಪರಿಷತ್ ರಚನೆಯಾಯ್ತಾ ಅಥವಾ ಮೈಸೂರು ಸಂಸ್ಥಾನದಲ್ಲಿ ರಚನೆಯಾಯ್ತಾ ಎಂಬ ಬಗ್ಗೆ ನನಗೆ ಅನುಮಾನ ಇದೆ. ಇಂತಹ ಬುದ್ಧಿ ಇಲ್ಲದವರಿಗೆಲ್ಲ ಬುದ್ಧಿ ಹೇಳಲು ಮೈಸೂರು ಸಂಸ್ಥಾನದಲ್ಲಿ ಜನಪ್ರತಿನಿಧಿ ಸಂಸತ್ ಇತ್ತು ಅಂತ ಜಯಚಂದ್ರಗೆ ಜಗ್ಗೇಶ್ ಟಾಂಗ್ ನೀಡಿದರು. ಸಂವಿಧಾನ ರಚನೆ ಆದ್ಮೇಲೆ ಪರಿಷತ್ತು ಹುಟ್ಟುತ್ತಾ ಅಥವಾ ನಾಲ್ಮಡಿ ಕೃಷ್ಣರಾಜ್ ಅವರ ಸಂಸ್ಥಾನದಲ್ಲಿ ಹುಟ್ಟುತ್ತಾ ಅನ್ನೋದು ನನಗೊಂದು ಕ್ಲಾರಿಫಿಕೇಶನ್ ಬೇಕಾಗಿದೆ. ಯಾಕೆಂದ್ರೆ ನಮ್ಮಂತೆ ಯುವಕರು ಸುಮಾರು ಜನ ಇದ್ದೀವಿ ನಾವು. ಇದು ಯಾಕೆಂದ್ರೆ ಇವರೊಂದು ಪದಪುಂಜನ ಬಳಸಿದರೆ ಏನಂದ್ರೆ ಸಂವಿಧಾನ ರಚನೆ ಆದ್ಮೇಲೆ ಇದಾಗಿದೆ ಅಂತ. ನನ್ನ ಪ್ರಕಾರ, ನಾನು ಓದಿರೋ ಪ್ರಕಾರ, ಇದು ಮೈಸೂರು ಮಹಾರಾಜರು ಜನಪ್ರತಿನಿಧಿ ಸಭೆ ಅಂತ ಕರೆದು 2, 3, 4, 8 ಈ ತರ ಆಗಿತ್ತು. ಡಿ ವಿ ಗುಂಡಪ್ಪನಂತ ಮಹನೀಯರು ಕೂಡ ಅದರಲ್ಲಿದ್ದರು. ಇಡೀ ಇಂಥ ಬುದ್ಧಿ ಇಲ್ಲದೆ ಇದ್ದವ್ರಿಗೆಲ್ಲ ಬುದ್ಧಿ ಹೇಳುವಂಥ ಕೆಲಸ ಕೂಡ ಮಾಡಿದ್ರು. ನನಗೆ ಒಂದು ಅನುಮಾನ ಏನು ಬಂದಿದೆ, ಕನ್ನಡಪುರದಲ್ಲಿ ಒಂದು ಜೋಕ್ ಬಂದಿದೆ ಸರ್, ದಯಮಾಡಿ ಇದನ್ನು ನೀವು ಕೇಳ್ಕೋಬೇಕು. ಒಂದು ಕಾಗೆ ಕೇಳುತ್ತೆ, ವಿಧಾನ ಪರಿಷತ್ತು ವಿಸರ್ಜಿಸೋ ಬಗ್ಗೆ ಜಯಚಂದ್ರ ಅವರು ಯಾಕಪ್ಪ ಗುಣಗ್ತಾವ್ರೆ ಅಂತ ಕೇಳುತ್ತೆ. ಅದಕ್ಕೆ ಉತ್ತರ ಏನು ಹೇಳುತ್ತೆ, ಹೌದೌದು, KPCC ಅಧ್ಯಕ್ಷರು ಕೂಡ ಪರಿಷತ್ತಲ್ಲವ್ರೆ, ಅವ್ರನ್ನ ಓಡಿಸೋಕ್ಕೆ ಸ್ಕೀಮ್ ಹಾಕವ್ರೆ ಅಂತ ಬರೆದಿದ್ದಾರೆ ಇದರಲ್ಲಿ, ದಯಮಾಡಿ. ಯಾಕೆ ಅಂದ್ರೆ ನನ್ನ ಜಯಚಂದ್ರ ಸಾಹೇಬ್ರ ಬಗ್ಗೆ ಬಹಳ ಗೌರವ ಇದೆ. ಸುಮಾರು 5-6 ಬಾರಿ ತುಮಕೂರು ಜಿಲ್ಲೆನಲ್ಲಿ ಯಶಸ್ವಿಯಾಗಿ ಗೆದ್ದಂಥವ್ರು. ಅವ್ರ ಬಗ್ಗೆ ಒಂದೇ ಒಂದು ಸಣ್ಣ ಇಂಟ್ರೊಡಕ್ಷನ್ ನಾನು ಹೇಳಕ್ ಇಷ್ಟಪಡ್ತೀನಿ. ದಯಮಾಡಿ ಕುತ್ಕೊಳ್ರಿ, ಒಂದು ಸಣ್ಣ ವಿಷಯ ಹೇಳಕ್ಕೆ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ನಾನು ತುರುವೇಕೆರೆನಲ್ಲಿ ನಾನು ಕಷ್ಟಪಡುವಂತ ಸಮಯದಲ್ಲಿ ನನ್ನ ಚೇಲ ಬಾಲಗಳು ಬಲಿಷ್ಠವಾಗಿರೋರನ್ನ ಒಂದ್ಸರಿ ಸಾಹೇಬರ್ ಪರಿಚಯ ಮಾಡಿಸಿದ್ದೆ. ಅವ್ರು ಒಂದೇ ಒಂದು ಮಾತು ಅಂದ್ರು, ಏನಪ್ಪ ನೀವು ಈಗ ಬರ್ತಿದ್ರ ಜಗ್ಗೇಶ್ ಜೊತೆ, ನೀವು ಮುಂಚೆನೆ ಬಂದ್ರೆ ನಿನಗೆ MLA ಸೀಟ್ ಕೊಡ್ತೀನಿ ಅಂತ ಹೇಳಿ ನನ್ನ ಬುಡಕ್ಕೆ ಬಾಂಬ್ ಹಾಕ್ಬಿಟ್ಟಿದ್ರು ಒಂದ್ಸರಿ ಅವರು. ಅಷ್ಟು ಬಹಳ ಅದ್ಭುತವಾದಂಥ ಜನ ಅವರು. ಹಾಗಾಗಿ 6 ಸರಿ ಆದರೂ ಕೂಡ ಅವರೇ ಇದ್ದಾರೆ, ಅವ್ರು ಚೆನ್ನಾಗಿರಲಿ. ಬಟ್ ವಿಧಾನ ಪರಿಷತ್ ಬಗ್ಗೆ